ಇನ್ನು ಕೊರೋನಾ ಸೋಂಕಿನಿಂದ ಬಲಿಯಾದವರ ಸಂಖ್ಯೆ ಏರಿಕೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿದ್ದ ಯಾವ ಸೋಂಕಿತರೂ ಸತ್ತಿಲ್ಲ ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿಳಿಸಿದರು. ಈ ಬಗ್ಗೆ ಮಾತನಾಡಿದ ಅವರು ಬೇರೆ ಜಿಲ್ಲೆಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಸಾವಿಗೀಡಾಗಿದ್ದಾರೆ. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಮರ್ಪಕವಾಗಿ ಕೆಲಸ ಮಾಡುತ್ತಿದ್ದು ಎಲ್ಲ ಶಾಸಕರು ಮತ್ತು ಜನಪ್ರತಿನಿಧಿಗಳ ಸಹಕಾರ ತೆಗೆದುಕೊಂಡು ಕೆಲಸ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕೊರೋನಾ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಲಾಗಿದೆ ಅಂತ ಹೇಳಿದರು. ಇನ್ನು ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ, ಹೀಗಾಗಿ ಮೈಶುಗರ್ ಆರಂಭವಾಗಿಲ್ಲ ಎಂದು ಹೇಳಿದ ಪುಟ್ಟರಾಜು. ಎಲ್ಲಾ ಶಾಸಕರನ್ನು ಜಿಲ್ಲಾ ಹಿತರಕ್ಷಣಾ ಸಮಿತಿ ಭೇಟಿ ಮಾಡಿದ್ದು ಜಿ ಮಾದೇಗೌಡ ನೇತೃತ್ವದಲ್ಲಿ ಹಿತರಕ್ಷಣಾ ಸಮಿತಿ ಭೇಟಿ ಮಾಡಲಾಗಿದೆ. ಸಭೆ ಕರೆದು ಒಗ್ಗಟ್ಟಿನಿಂದ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ. ನಮ್ಮಲ್ಲಿ ಒಗ್ಗಟ್ಟಿಲ್ಲದ ಹಿನ್ನೆಲೆ ಈ ಎಲ್ಲಾ ಬೆಳವಣಿಗೆಗಳು ನಡೆಯುತ್ತಿದೆ ಅಂತ ಹೇಳಿದರು. ಈ ಜಿಲ್ಲೆಯ ಯಾವುದೇ ಸಮಸ್ಯೆ ಬಂದಾಗ ಜಿಲ್ಲಾ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ಕೊಂಡು ಬಂದು ನ್ಯಾಯ ದೊರಕಿಸ್ಕೊಂಡಿದ್ದೀವಿ. ಈಗ ಜಿ ಮಾದೇಗೌಡರ ನೇತೃತ್ವದಲ್ಲಿ ಈಗ ಹಿತರಕ್ಷಣಾ ಸಮಿತಿಯವರು ಬಂದು ನಮ್ಮೆಲ್ಲ ಶಾಸಕರನ್ನ ಭೇಟಿ ಮಾಡಿದ್ದಾರೆ. ಹೇಳಿದೀವಿ ತಕ್ಷಣ ನೀವು ಒಂದು ಹಿತರಕ್ಷಣಾ ಸಭೆ ಕರೆದು ಒಗ್ಗಟ್ಟಿನಿಂದ ಏನು ಮಾಡಬೇಕು ಅಂತಕಂತದನ್ನ ತೀರ್ಮಾನ ಮಾಡಿ ಅದರ ಪರವಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತಕಂತ ಮಾತನ್ನು ಹೇಳಿದೀವಿ. ಅದಕ್ಕೆ ಡೇಟ್ ಫಿಕ್ಸ್ ಮಾಡ್ತೀವಿ ಅಂತಕಂತ ಮಾತನ್ನು ಹೇಳಿ ಹೋಗಿದ್ದಾರೆ. ಅದರಂತೆ ನಾವು ಕೆಲಸ ಮಾಡ್ತೀವಿ. ಹೌದು, ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಇಂಥ ಬೆಳವಣಿಗೆಗಳು ನಡೀತವೆ. ಅದಕ್ಕೆ ಕಾರಣ ಇವತ್ತು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದೇ ಮೈಸೂರು ವಿಚಾರದಲ್ಲಿ ಸಾಕ್ಷಿ. ಆ ಕಾರಣದಿಂದ ಈಗ ಜಿ ಮಾದೇಗೌಡರಲ್ಲಿ ವಿನಂತಿ ಮಾಡಿದ್ದೀವಿ, ದಯಮಾಡಿ ನಾವೆಲ್ಲ ಜನಪ್ರತಿನಿಧಿಗಳು ನಿಮ್ಮ ಜೊತೆ ನಿಲ್ತೀವಿ, ಎಲ್ಲರನ್ನೂ ಕರೆದು ಲೋಕಸಭಾ ಸದಸ್ಯರು ಸೇರಿದಾಗೆ ನಮ್ಮ ಎಲ್ಲ ಮುಖಂಡರುಗಳನ್ನ ಹಿರಿಯ ಮುಖಂಡರುಗಳನ್ನು ಹಿತರಕ್ಷಣಾ ಸಮಿತಿಲಿ ಕೆಲಸ ಮಾಡಿದಂಥ ಎಲ್ಲ ಹಿರಿಯರನ್ನ ಕರೆದು ಒಗ್ಗಂಟಿಂದ ಯಾವುದಾದ್ರು ಒಂದು ನಿರ್ಣಯ ಮಾಡಿ ಅದರಂತೆ ಹೋಗಿ ಸರ್ಕಾರದ ಗಮನ ಸೆಳೆದು ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ. ಈಗ ಬಹುತೇಕ ನಮ್ಮ ಮಂಡ್ಯ ಜಿಲ್ಲೆಯ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಂಥ ಯಾವೊಬ್ಬ ವ್ಯಕ್ತಿ ಸೋಂಕಿತ ಸತ್ತಿಲ್ಲ. ಬೇರೆ ಬೇರೆ ಜಿಲ್ಲೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಎರಡು ಸಾವಾಗಿ ಬೇರೆ ಜಿಲ್ಲೆಯಲ್ಲಿ ಸಾವಾಗಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ನಮ್ಮ ಜಿಲ್ಲಾಡಳಿತ ಇರ್ಬೋದು, ತಾಲೂಕಾಡಳಿತ ಇರ್ಬೋದು, ಭಾಳ ಸಮರ್ಪಕವಾಗಿ ಜವಾಬ್ದಾರಿಯನ್ನು ಅಧಿಕಾರಿಗಳು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಶಾಸಕರು ಜನಪ್ರತಿನಿಧಿಗಳು ಸಹಕಾರ ತಗೊಂಡು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಭಾಳ ಆತಂಕಕ್ಕೆ ಒಳಗಾಗುವಂಥ ರೀತಿಯಲ್ಲಿ ಈ ಕೊರೋನಾದ ಪ್ರಭಾವ ಆಗುವಂಥ ಲಕ್ಷಣ ಕಾಣ್ತಾ ಇದೆ. ಅದಕ್ಕೆ ಸಜ್ಜಾಗಬೇಕು ಅಂತೇಳಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ನಮ್ಮ ಪಿ ಎಸ್ ಸಿಗಳ ಮಟ್ಟದಲ್ಲೂ ಕಾರ್ಯಕ್ರಮಗಳನ್ನು ಹೋಬಳಿ ಮಟ್ಟದಲ್ಲೂ ರೂಪಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ಕೊತಾ ಇದ್ದೀವಿ. ಒಂದು ಮಾತನ್ನು ಇವತ್ತು ಹೇಳಕ್ಕೆ ಬಯಸ್ತೇನೆ, ಯಾವ ನಮ್ಮ ಜನ ಆತಂಕ ಪಡ್ತಕ್ಕಂಥ ಅಗತ್ಯ ಬೇಡ. ಎಂಥ ಸಮಸ್ಯೆ ಬಂದರೂ ಬಗೆಹರಿಸುವಂಥ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರುಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳ ತಂಡ ಕೆಲಸ ಮಾಡ್ತದೆ. ತಾವೆಲ್ಲರೂ ಧೈರ್ಯವಾಗಿರಬೇಕು ಅಂತೇಳಿ ಈ ಮೂಲಕ ವಿನಂತಿ.